ಈ ಎಂ ಡಿ ಎಫ್ನವರು ಎಷ್ಟು ಅತಿರೇಕ ಮತ್ತು ಉದ್ದಟತನದ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು ಅಂದರೆ ನಮಗೆ ತಲೆ ಕೆಟ್ಟರೆ ರಾಮ ಮಂದಿರದ ಮೇಲೂ ಧ್ವಜ ಹಾರಿಸ್ತೀವಿ ದೇವಸ್ಥಾನಗಳ ಮೇಲೂ ಧ್ವಜ ಹಾರಿಸ್ತೀವಿ ತಲೆ ಕೆಡದಿದ್ರೆ ಹಾಕ್ಸು ಇರ್ತಾರಾ ಪೊಲೀಸರು ಇದ್ರ ಬಗ್ಗೆ ಈಗಾಗಲೇ ದೊಡ್ಡ ಮಟ್ಟದ ತನಿಖೆಯನ್ನು ತಗೊಂಡಿದ್ದಾರೆ ಕೈಗೊಂಡಿದ್ದಾರೆ ನೋಡಿ ಆ ಪೋಸ್ಟ್ಗಳು ನೋಡಿ ಎಡಿಟ್ ಮಾಡಿರೋ ಪೋಸ್ಟ್ಗಳು ಇವೆಲ್ಲ ಇವೆಲ್ಲ ನಿಜವಾದ ಪೋಸ್ಟ್ಗಳು ನಿಜವಾದ ಫೋಟೋಗಳಲ್ಲ ಎಡಿಟ್ ಮಾಡಿದ್ದಾರೆ ದೇವಸ್ಥಾನ ದೇವಸ್ಥಾನದ ಮೇಲೆ ಹಸಿರು ಧ್ವಜ ಹುಬ್ಬಳ್ಳಿನಲ್ಲಿ ಗಲಾಟೆ ಆಗಿದ್ದು ಯಾಕೆ ಯಾಕೆ ಹೇಳಿ ಹುಬ್ಬಳ್ಳಿನಲ್ಲಿ ಗಲಾಟೆ ಆಗಿದ್ದು ಯಾವುದೋ ಮಸೀದಿ ಮೇಲೆ ಒಂದು ಭಗವಾಧ್ವಜ ಇರೋ ಥರ ಪೋಸ್ಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದಕ್ಕೆ ದೊಡ್ಡ ಮಟ್ಟದ ಗಲಾಟೆ ಆಗ್ಬಿಡ್ತು ಹುಬ್ಬಳ್ಳಿನಲ್ಲಿ ಈಗೇನು ಮಾಡಬೇಕು ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖ್ಪಾಲ್ ಅವರಿಂದ ಸುಖ್ಪಾಲ್ ನಾವು ತಾವು ಹೇಳ್ತಾ ಇದ್ರಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ಅಂತಂದ್ಬಿಟ್ಟು ಆ ಗ್ರೂಪಲ್ಲಿರೋ ಮೆಂಬರ್ಸು ಯಾರು ಮತ್ತು ಎಲ್ಲಿಯವರು ಅವರ ಬ್ಯಾಕ್ ಗ್ರೌಂಡ್ ಏನು ಅರವಿಂದ್ ಈಗಾಗಲೇ ಪೊಲೀಸರಾದ್ರ ತನಿಖೆಯನ್ನು ಆರಂಭಿಸಿದ್ದಾರೆ ಹೆಚ್ಚಿನ ಯುವಕರಿರುವಂಥದ್ದು ವಿದೇಶದಲ್ಲಿರುವಂತವರು ಆ ವಾಟ್ಸಪ್ ಗ್ರೂಪ್ ಭಾಗಶಃ ಜನರು ವಿದೇಶದಲ್ಲಿರುವಂಥವರು ಆದರೆ ಅವರು ಆ ಗ್ರೂಪಲ್ಲಿ ಹೇಳಿಕೊಂಡಿದ್ದಾರೆ ನಮ್ಮ ಯುವಕರು ಮಂಗಳೂರು ಸೇರಿದಂತೆ ಇಡೀ ಕರಾವಳಿಯಲ್ಲಿದ್ದಾರೆ ಅವರಿಗೇನಾದರೂ ನಾವು ಮಾಹಿತಿಯನ್ನು ಕೊಟ್ಟರೆ ಅವರು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ಅದರಲ್ಲಿ ಹೇಳಿಕೊಂಡಿದ್ದಾರೆ ಅಂದರೆ ಅವರ ಫ್ರೆಂಡ್ಸ್ಗಳು ಯಾರಾದರೂ ಮಂಗಳೂರು ಮತ್ತು ಆಸುಪಾಸುಗಳಲ್ಲಿ ಉಡುಪಿ ಆಗಿರ್ಬೋದು ಅಥವಾ ಕರಾವಳಿಯಾದ್ಯಂತ ಇರ್ಬೋದು ಹಾಗಾಗಿ ಅಂಥವರ ಜೊತೆ ನಾವು ಇದನ್ನು ಕಾರ್ಡಿನೇಟ್ ಮಾಡ್ಕೊಳ್ತೇವೆ ನಿಮ್ಮಂಥ ಯಾರಾದರೂ ಅಸಭ್ಯವಾಗಿ ವರ್ತಿಸುವುದು ಕಂಡು ಬಂದರೆ ಅಂಥವರ ಮೇಲೆ ನಮ್ಮ ಯುವಕರು ಬಂದು ಕ್ರಮ ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ಅದರಲ್ಲಿ ಹೇಳಿಕೊಂಡಿದ್ದಾರೆ ಅಂದರೆ ಹಲ್ಲೆ ಮಾಡೋದಕ್ಕೂ ನಾವು ಸಿದ್ಧ ಅನ್ನುವಂಥದ್ದನ್ನು ಅದರಲ್ಲಿ ಹೇಳಿಕೊಂಡಿದ್ದಾರೆ ಜೊತೆಗೆ ದೇವಸ್ಥಾನಗಳ ಫ್ಲ್ಯಾಗ್ಗಳ ದೇವಸ್ಥಾನದ ಮೇಲೆ ಫ್ಲ್ಯಾಗ್ಗಳನ್ನು ಆರಿಸುವಂಥದ್ದು ಇಂಥದ್ದನ್ನು ಎಡಿಟ್ ಮಾಡುವಂಥ ಕೆಲಸಗಳನ್ನು ಒಂದು ಟ್ರೋಲ್ ಕಿಂಗ್ ಅನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮಾಡಿತ್ತು ಅದರ ಯಾರು ಇದ್ದಾನೆ ಆತನನ್ನು ಅದು ಯಾರು ಪೋಸ್ಟ್ ಮಾಡಿದ್ದಾನೆ ಆತನನ್ನು ಬಂಧಿಸುವಂಥ ಕೆಲಸಗಳನ್ನು ಪೊಲೀಸರು ಮಾಡಿದ್ದಾರೆ ಒಟ್ಟಿನಲ್ಲಿ ಇಡೀ ಈ ರೀತಿಯಾದಂಥ ಕೋಮು ಸೌಹಾರ್ದತೆಯನ್ನು ಕೆಡ್ದು ಕೆಡುವಂಥ ಆಗಲಿ ಅಥವಾ ಈ ರೀತಿಯಾದಂಥ ಕಮ್ಯುನಲ್ ಏನಾದರೂ ಮಾಡುವಂಥ ಕೆಲಸಗಳನ್ನು ಯಾರೇ ಪೋಸ್ಟ್ ಮಾಡಿದರೂ ಅಂಥವರ ಮೇಲೆ ನಿಗಾ ಇಡಲಿಕ್ಕೆ ಅಂತಲೇ ಮಂಗಳೂರಿನಲ್ಲಿ ಒಂದು ಸೆಲ್ಲನ್ನು ರೆಡಿ ಮಾಡಲಾಗಿದೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ಆ ಸೆಲ್ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಇಂಥದ್ದ ಎಲ್ಲ ಮೆಸೇಜ್ಗಳನ್ನು ಗಮನದಲ್ಲಿ ಇಟ್ಕೊಳ್ತಾರೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೂ ಪೊಲೀಸರು ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅರವಿಂದ್ ಓಕೆ ಈಗ ಎಷ್ಟು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಈ ವಿಚಾರದಲ್ಲಿ ಈಗ ಈ ಪ್ರಕರಣಕ್ಕೆ ಹಾಗೆ ಆ ಟ್ರೋಲ್ ಕಿಂಗ್ ಯಾರು ಟ್ರೋಲ್ ಮಾಡಿದ್ದಾನೆ ಒಬ್ಬನನ್ನು ಪೊಲೀಸರು ಈ ಹಿಂದೆನೆ ಬಂಧಿಸಿದ್ದಾರೆ ಅದು ಹೊರತುಪಡಿಸಿದಂತೆ ಸುಮಾರು ಸಾವಿರದ ಆರುನೂರ ಮಂದಿಯ ಮೇಲೂ ಈ ಅವರ ವಾಟ್ಸಪ್ನ ಮೇಲೆ ನಿಗಾವನ್ನ ಇಟ್ಟಿದ್ದಾರೆ ಅವರು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಕೃತ್ಯಗಳನ್ನು ಮಾಡ್ತಾ ಇಲ್ಲ ಯಾವುದೇ ಪೋಸ್ಟ್ಗಳನ್ನು ಹಾಕುವಂಥದ್ದು ಆದರೂ ಅಂಥ ಯಾವೆಲ್ಲ ಪೋಸ್ಟ್ಗಳು ಮಾಡುವಂಥ ಸಾಧ್ಯತೆಗಳಿದೆ ಅಂಥ ವ್ಯಕ್ತಿಗಳ ಮೇಲೆ ಗಮನದಲ್ಲಿಟ್ಕೊಂಡಿದ್ದಾರೆ ಪ್ರತಿದಿನವೂ ಅವರ ವಾಟ್ಸಪ್ಪನ್ನು ಅಥವಾ ಅವರ ಯಾವುದೇ ಒಂದು ಸಾಮಾಜಿಕ ಜಾಲತಾಣ ಕಾರ್ಯಾಚರಣೆ ಇದ್ದರೆ ಅದನ್ನು ಗಮನದಲ್ಲಿ ಇಟ್ಕೊಳ್ಳುವಂಥ ಕೆಲಸಗಳನ್ನು ಈ ಒಂದು ಸೆಲ್ ಏನಿದೆ ಅದು ಮಾಡ್ತಾ ಇದೆ ಒಂದು ವೇಳೆ ಅಲ್ಲಿ ವ್ಯಕ್ತಿಗಳು ಯಾರಾದರೂ ಪೋಸ್ಟ್ಗಳನ್ನು ಮಾಡಿದರೆ ಅವ್ರನ್ನ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೂ ತಯಾರಿ ಇರುವಂಥದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಸುಪಾಲ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ದೇಶಕ್ಕೋಸ್ಕರ ನೀವು ಡಿಫೆನ್ಸ್ ಫೋರ್ಸನ್ನು ಮಾಡಿದಿದ್ರೆ ಓಕೆ ಎನ್ಬೋದಾಗಿತ್ತು ಆದರೆ ಇದು ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಆ ಟೈಟಲ್ ಕೊಟ್ಟಿದ್ಯಾರು ಅದು ಇಟ್ಕೊಂಡ್ರದೇ ದೊಡ್ಡ ತಪ್ಪು ಏನು ಕೊಟ್ಟಿದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾಗಳನ್ನು ಮಿಸ್ಯೂಸ್ ಮಾಡ್ತಾ ಇರುವಂಥವ್ರಿಗೆ ನಮ್ಮ ಮಂಗಳೂರು ಪೊಲೀಸ್ ವತಿಯಿಂದ ನಾವು ಮನವಿಯನ್ನು ಮಾಡ್ತೀವಿ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ ಈ ರೀತಿ ಕೃತ್ಯಗಳಿಗೆ ಮುಂದಾದರೆ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊತೀರಿ ಪ್ರಕರಣಗಳು ದಾಖಲಾಗುತ್ತೆ ಕೇಸಸ್ ರಿಜಿಸ್ಟರ್ ಆಗುತ್ತೆ ಆ ನಂತರದಲ್ಲಿ ಆ ಗ್ರಾವಿಟಿ ನೋಡಿಕೊಂಡು ರೌಡಿ ಶೀಟ್ಗಳು ಓಪನ್ ಆಗುತ್ತೆ ಸೊ ನಿರಂತರವಾಗಿ ಒಂದು ಪೊಲೀಸ್ ಸ್ಕ್ಯಾನರಲ್ಲಿ ಇರೋವಂಥ ಪರಿಸ್ಥಿತಿ ನಿಮಗೆ ಬರುತ್ತೆ ಈ ಕೆಲವು ಸರಿ ಅವರಿಗೆ ತಿಳಿದನೇ ಮಾಡಿರುವಂಥ ಸಾಧ್ಯತೆ ಇರುತ್ತೆ ಕೆಲವು ಸರಿ ಏನಾಗುತ್ತೆ ಕೆಲವು ಕಮೆಂಟ್ಗಳಿಗೆ ಲೈಕ್ ಕೊಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಶೇರ್ ಮಾಡುವಂಥದ್ದು ನ್ಯಾಚುರಲ್ ಕೋರ್ಸಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಆಗಿರುತ್ತೆ ಬಟ್ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಹಂಗಾಗಿ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಈಗ ಒಂದೇ ಒಂದು ಅಕ್ಷರ ಮೊದಲು ಮಂಗ್ಲು ಮಂಗ್ ಮ್ಯಾಂಗಲು ಮುಸ್ಲಿಮ್ಸ್ ಅಂತ ಜಿ ಎ ಇವಾಗ ಅದನ್ನು ಏ ತೆಗೆದುಬಿಟ್ಟು ಮ್ಯಾಂಗ್ಳೂರ್ ಮುಸ್ಲಿಮ್ಸ್ ಅಂತ ಮಾಡಿಬಿಟ್ಟು ಮಾಡಿರೋವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಪ್ರಕರಣ ನಾವು ಕೈಗೆತ್ತಿಕೊಂಡು ತನಿಖೆಯನ್ನು ಮಾಡ್ತಾ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೇನೆ ಶೇರ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಲೈಕ್ ಮಾಡುವಂಥದ್ದು ಕೂಡ ಈಕ್ವಲ್ ಅಫೆನ್ಸ್ ಆಗುತ್ತೆ ಇದರಲ್ಲಿ ಎರಡು ಲೈಕ್ ಆಗಿದೆ ಆ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಬೇಕು ಅಂತ ಕೆಲವರು ನಮಗೆ ರೆಪ್ರೆಸೆಂಟ್ ಮಾಡಿ